ಆದರಣೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊರ್ತೀನಿ. ಸ್ನೇಹಿತರೆ, ಇಂದು 9ನೇ ತರಗತಿ ಸಮಾಜ ವಿಜ್ಞಾನ ಮರುಸಿಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಚಟುವಟಿಕೆ ಹಾಳೆ 8ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ 9ನೇ ತರಗತಿಗೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ನಿಮ್ಮ ಮರುಸಿಂಚನದ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕಗಳ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ, ಅದನ್ನು ನೋಡಿ. ಅಷ್ಟೇ ಅಲ್ಲದೆ ನಿಮ್ಮ ಪಠ್ಯಪುಸ್ತಕದ ಎಲ್ಲ ವಿಷಯಗಳ ಪಾಠಗಳ ನಾವು ಪ್ರಶ್ನೋತ್ತರಗಳನ್ನು ಸಹಿತ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಎಲ್ಲಕ್ಕೂ ಮೇಲಾಗಿ ವಿಡಿಯೋಗಳನ್ನು ಲೈಕ್ ಮಾಡಿ, ನಿಮ್ಮ ಗೆಳೆಯರ ಬಳಗದಲ್ಲಿ ಸೇರ್ ಮಾಡಿ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ವೀಕ್ಷಣೆ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮಾತ್ರ ಮರೆಯದಿರಿ. ಈ ಒಂದು ಚಟುವಟಿಕೆ ಹಾಳೆಯ ಶೀರ್ಷಿಕೆ ಇತ್ತು, ಪೌರತ್ವದ ಅರ್ಥ ಮತ್ತು ಮಹತ್ವ. ಮೊದಲ ಚಟುವಟಿಕೆ, ಚಿತ್ರ ನೋಡಿ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇದರಲ್ಲಿ ಏನಿದೆ ಅಂತಂದರೆ, ವಿವರಣೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎರಡೂ ಚಿತ್ರಗಳನ್ನು ವೀಕ್ಷಣೆ ಮಾಡಿ ಕೆಳಗಡೆ ಬರಿತಾ ಹೋಗಬೇಕು. ಮೊದಲ ಪ್ರಶ್ನೆ, ಇವರು ಯಾವ ದೇಶದವರು ಮಾಹಿತಿಯನ್ನು ಗಮನಿಸಿದಂತೆ ಕೇಳಿದರೆ, ಮೊದಲ ದೇಶದವರು ಕೀನಿಯಾ, ಎರಡನೇ ದೇಶದವರು ಭಾರತ. ಎರಡನೇದು ನೋಡಿ, ಇವರ ಮಕ್ಕಳು ಯಾವ ದೇಶಕ್ಕೆ ಸೇರಿರುತ್ತಾರೆ ಅಂತ ಕೇಳಿದರೆ, ಅವರು ಕೀನಿಯಾ ಅಂತಂದರೆ ಕೀನಿಯಾ ದೇಶಕ್ಕೇ ಸೇರಿರಬೇಕಲ್ವಾ, ಇವರು ಭಾರತ ದೇಶಕ್ಕೆ ಸೇರಿರ್ತಾರೆ. ಇನ್ನು ಮೂರನೇದು, ಏಕೆ ಇವರು ಆ ದೇಶಕ್ಕೆ ಸೇರಿದವರು ಅಂತ ಹೇಳ್ತಾರೆ, ಯಾಕಂದರೆ ಅವರ ಜನ್ಮ ಅದೇ ದೇಶದಲ್ಲಾಗಿದೆ, ಆ ದೇಶದ ಮೂಲ ನಿವಾಸಿಗಳು ಆ ದೇಶದ ಖಾಯಂ ಪೌರರು ಅಲ್ವಾ. ಸೊ ಹೀಗಾಗಿ ಅವ್ರು ಏನು ಮಾಡ್ಬೋದು, ಅದೇ ದೇಶಕ್ಕೆ ಅಂದರೆ ಇವರು ಕೀನ್ಯಾ ದೇಶದ ಮೂಲ ನಿವಾಸಿಗಳು, ಇವರು ಭಾರತ ದೇಶದ ಮೂಲ ನಿವಾಸಿಗಳು ಅಂತ ಕೇಳ್ಬೋದು. ಇದು ಒಂದು ಆಧಾರ ಇಟ್ಕೊಂಡು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೋದು. ಯಾಕಂದರೆ ಇಲ್ಲೇನು ಕೇಳಿದ್ದಾರೆ, ಇವರ ಮತದಾನದ ಚೀಟಿ ಕಾರ್ಡ್ ಹೆಸರು ಅಂತ ಕೇಳಿದರೆ ಇಲ್ಲಿದೆ ಏನು, ರಿಪಬ್ಲಿಕ್ ಆಫ್ ಕೀನ್ಯಾ ಅಂತ ಇದೆ. ಓಕೆನಾ, ಅಂದರೆ ಇದು ಕೀನ್ಯಾ ದೇಶದ ನಾಗರಿಕತೆ. ಆಮೇಲೆ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅಂದರೆ ಇದು ಭಾರತ ದೇಶದಲ್ಲಿ ಚುನಾವಣಾ ಆಯೋಗದವರು ಕೊಡ್ತಕ್ಕಂಥ ಒಂದು ಗುರುತಿನ ಚೀಟಿ, ಅದರ ಮೇಲೆ ಬರಿಬೋದು. ಈ ಚಿತ್ರಗಳ ಮಾಹಿತಿಯಿಂದ ನಿಮಗೇನು ತಿಳಿದಿದೆ ಅಂತ ಕೇಳಿದರೆ, ಅವರು ಕೀನ್ಯಾ ದೇಶದ ಪೌರತ್ವ, ಇವರು ಭಾರತ ದೇಶದ ಪೌರತ್ವವನ್ನು ಹೊಂದಿದ್ದಾರೆ, ಅವರು ಕೀನ್ಯಾ ದೇಶದ ಪೌರರು, ಇವರು ಭಾರತ ದೇಶದ ಪೌರರು ಅನ್ನೋದನ್ನು ಸಹಿತ ನಾವು ಎಸ್ ನಿರ್ಧಾರಕ್ಕೆ ಬರಬಹುದು. ಚಟುವಟಿಕೆ ಎರಡು ಏನಿದೆ ಅಂತಂದರೆ, ಈ ಕೆಳಗಿನ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಬರೀರಿ ಅಂತ ಕೇಳಿದ್ದಾರೆ. ಮೊದಲ ಪ್ರಶ್ನೆ, ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚಿನ ರಾಷ್ಟ್ರಗಳ ಪೌರತ್ವ ಪಡೆಯಬಹುದು ಅಂತ ಕೇಳಿದರೆ, ಕೆಲವು ರಾಷ್ಟ್ರಗಳಲ್ಲಿ ಪಡೆಯಬಹುದು, ಸರಿ ಇದೆ. ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಲು ಪೌರತ್ವ ಅತಿ ಮುಖ್ಯ, ಸರಿಯಾದ ಹೇಳಿಕೆ. ಪೌರರು ರಾಷ್ಟ್ರ ನೀಡುವ ಎಲ್ಲ ಹಕ್ಕುಗಳನ್ನು ಪಡೆಯಬಹುದು, ಅದು ಕೂಡ ಸರಿ ಇದೆ. ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದವರ ಪೌರತ್ವ ರದ್ದುಗೊಳಿಸ್ತಾರೆ ಅಂತ ಕೇಳಿದ್ದಾರೆ. ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದವರ ಪೌರತ್ವ ರದ್ದುಗೊಳಿಸ್ತಾರೆ, ಅದು ಮಾತ್ರ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಇದು ಕೂಡ ಪೌರತ್ವ ಸರಿಯಾಗಿರ್ತಕ್ಕಂಥ ಹೇಳಿಕೆನೇ ಇತ್ತು. ಇನ್ನು ಮುಂದೆ ಹೋಗೋಣ. ಏನು ಕೇಳಿದ್ದಾರೆ ಅಂದರೆ, ಪೌರತ್ವ ಪಡೆದುಕೊಳ್ಳುವ ವಿಧಾನಗಳು ಮತ್ತು ಕಳೆದುಕೊಳ್ಳುವ ವಿಧಾನಗಳ ಬಗ್ಗೆ ಬರಲಿಕ್ಕೆ ಕೇಳಿದ್ದಾರೆ. ಸೊ ಮೊದಲಿಗೆ ಪೌರತ್ವ ಪಡೆದುಕೊಳ್ಳುವ ವಿಧಾನದ ಬಗ್ಗೆ ನೋಡ್ಕೊಂಡು ಬರೋಣ. ಇಲ್ಲಿ ಜನ್ಮದತ್ತ ಪೌರತ್ವ, ರಕ್ತ ಸಂಬಂಧದ ಮೂಲಕ ಪೌರತ್ವ, ನೋಂದಣೀಯ ಪೌರತ್ವ, ಸಹಜೀಕೃತ ಪೌರತ್ವ, ನೂತನ ಭೂ ಪ್ರದೇಶಗಳ ಸೇರ್ಪಡೆಯಿಂದ ಸಿಗ್ತಕ್ಕಂಥ ಪೌರತ್ವ, ಇವೆಲ್ಲ ಪೌರತ್ವ ಪಡೆದುಕೊಳ್ಳುವ ವಿಧಾನಗಳು. ಇನ್ನು ಪೌರತ್ವವನ್ನು ಕಳೆದುಕೊಳ್ಳಬೇಕಾದ್ರೆ ಪರಿತ್ಯಾಗ ಬರ್ತದೆ, ಅಂತ್ಯಗೊಳ್ಳುವಿಕೆ, ನಿರಾಕರಣೆ, ದೇಶದ ನ್ಯಾಯಾಂಗ ಪ್ರಕ್ರಿಯೆ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಬರ್ತದೆ. ಇನ್ನು ಲಾಸ್ಟ್ ಅವ್ರು ಏನು ಮಾಡಿದ್ದಾರೆ, ಚಟುವಟಿಕೆ 4ರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಕೊಟ್ಟು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ನಿಮ್ಮ ಸಹಪಾಠಿಗಳೊಂದಿಗೆ ನೀವೇನು ಮಾಡಬೇಕು, ಚರ್ಚೆ ಮಾಡಬೇಕು. ಮೊದಲ ಪ್ರಶ್ನೆ, ಪೌರತ್ವ ಅವಶ್ಯಕವೇ ಅಂತ ಕೇಳಿದ್ದಾರೆ. ಹೌದು, ಅವಶ್ಯಕ. ಯಾಕಂದರೆ ಆ ದೇಶದ ಪೌರತ್ವರಾದ್ರೇ ನಮಗೆ ದೇಶದ ಏನಾಗ್ತವಪ್ಪ ಅಂದ್ರೆ ಹಕ್ಕು ಮತ್ತು ಕರ್ತವ್ಯಗಳು ಸಿಗ್ತಾವೆ, ಸೌಲಭ್ಯಗಳು ಸಿಗ್ತಾವೆ, ನಮ್ಮ ಜೀವನ ಮತ್ತು ಎಸ್ ಆರೋಗ್ಯಕ್ಕಾಗಿರ್ತಕ್ಕಂಥ ಅವಶ್ಯಕ ಅಂಶಗಳನ್ನು ನಾವು ಪೌರತ್ವದಿಂದನೇ ಪಡಿಬೋದು. ಸೊ ಅದಕ್ಕಾಗಿ ನಾವು ಪೌರತ್ವವನ್ನು ಹೊಂದಲೇಬೇಕಂತಕ್ಕಂಥ ಅಂಶಗಳನ್ನು ಬರಿಬೇಕು. ಎರಡನೇದು, ಪೌರತ್ವ ಕಳೆದುಕೊಂಡರೆ ಲಾಭವೋ ನಷ್ಟವೋ ಅಂತ ಕೇಳಿದ್ದಾರೆ. ಸೊ ಪೌರತ್ವ ಕಳೆದುಕೊಂಡರೆ ನಷ್ಟನೇ ಆಗ್ತದೆ, ಯಾಕಂದರೆ ಆ ದೇಶ ಕೊಡ್ತಕ್ಕಂಥ ಎಲ್ಲ ಹಕ್ಕು ಮತ್ತು ಕರ್ತವ್ಯಗಳನ್ನು ಕಸಿದುಕೊಳ್ತದೆ. ಸೊ ಆ ದೇಶದಿಂದ ನಾವು ಏನನ್ನೂ ಕೂಡ ಅಪೇಕ್ಷೆ ಮಾಡೋದಿಲ್ಲ, ಪಡೀಲಿಕ್ಕೆ ಸಾಧ್ಯವಿಲ್ಲ. ಆ ದೇಶದ ಸೌಲಭ್ಯಗಳು ಬೇಕಂದರೆ ನಾವು ಪೌರತ್ವ ಪಡೆದುಕೊಳ್ಳಬೇಕು. ನಾವು ಪೌರತ್ವವನ್ನು ಕಳೆದುಕೊಂಡ್ರೆ ಆ ದೇಶ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ಷಣೆ, ಹಕ್ಕು, ಕರ್ತವ್ಯಗಳನ್ನು
ಕೊಡೋದಿಲ್ಲ. ಇದರಿಂದ ಮನುಷ್ಯನಿಗೆ ಏನಾಗ್ತದಪ್ಪ ಅಂದ್ರೆ ನಷ್ಟ ಆಗ್ತದೆ, ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥ ಅಂಶಗಳನ್ನು ಬರೆದ್ರೆ ಸಾಕು. ಇಷ್ಟಿತ್ತು ಈ ಕಲಿಕಾ ಹಾಳೆ ಅಂದರೆ ಚಟುವಟಿಕೆ ಹಾಳೆ ಪ್ರಶ್ನೆಗಳ ಉತ್ತರಗಳೊಂದಿಗೆ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.